ಅಜ್ಞಾತವಾಸಿ ರಾಜಕೀಯ ನಿವೃತ್ತಿ ಸಾಧ್ಯತೆ. ಟಾಲಿವುಡ್ ಸ್ಟಾರ್ ನಟ ಪವನ್ ಕಲ್ಯಾಣ್ ಮತ್ತೆ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಬಂದಿದ್ದು ಅವರ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ಎರಡ್ ಸಾವಿರದ 2018 ಬಿಡುಗಡೆಯಾಗಿದ್ದ ಅಜ್ಞಾತವಾಸಿ ಸಿನಿಮಾದ ನಂತರ ಪವನ್ ಕಲ್ಯಾಣ್ ಬೇರೆ ಯಾವ ಚಿತ್ರದಲ್ಲೂ ನಟಿಸಿಲ್ಲ. ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಧುಮುಕಿದ ಪವರ್ ಸ್ಟಾರ್ ಆಂಧ್ರಪ್ರದೇಶದಲ್ಲಿ ರಾಜಕೀಯ ಚುಕ್ಕಾಣಿ ಹಿಡಿಯಲು ಮುಂದಾಗಿದ್ದರು. ಇತ್ತೀಚೆಗಷ್ಟೇ ಆಂಧ್ರದ ಚುನಾವಣೆ ಮುಗಿದಿದೆ. ಫಲಿತಾಂಶ ಮೇ 23 ಬರಲಿದೆ. ಈ ನಡುವೆ ಪವನ್ ಕಲ್ಯಾಣ್ ಮತ್ತೆ ಸಿನಿಮಾ ಮಾಡಲಿದ್ದಾರೆ ಎಂಬ ಸುದ್ದಿ ಬಂದಿದ್ದು ಅದು ಭಾರೀ ಸದ್ದು ಮಾಡುತ್ತಿದೆ. ಸಿಕ್ಕ ಮಾಹಿತಿಯ ಪ್ರಕಾರ ಪವನ್ ಕಲ್ಯಾಣ್ ಅವರಿಗೆ ಆಫರ್ ಮಾಡಲಾಗಿರುವ ಮುಂಬರುವ ಚಿತ್ರಕ್ಕೆ 30 ನೀಡಲಾಗಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಪವನ್ ಕಲ್ಯಾಣ್ ಅವರ ಕಮ್ಬ್ಯಾಕ್ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಈ ಚಿತ್ರವು 2019 ಅಂತ್ಯದಲ್ಲಿ ಆರಂಭವಾಗಲಿದ್ದು ಈ ಚಿತ್ರಕ್ಕಾಗಿ ಪವನ್ ಕಲ್ಯಾಣ್ ಅವರಿಗೆ 30 ಸಂಭಾವನೆ ನೀಡಲು ನಿರ್ಮಾಪಕರು ತೀರ್ಮಾನಿಸಿದ್ದಾರಂತೆ. ಈ ಸಂಗತಿ ನಿಜವಾದರೆ ಪವನ್ ಕಲ್ಯಾಣ್ ಟಾಲಿವುಡ್ನಲ್ಲಿ ದೊಡ್ಡ ಮೊತ್ತದ ಸಂಭಾವನೆ ಪಡೆದ ನಟರ ಸಾಲಿನಲ್ಲಿ ಸೇರಲಿದ್ದಾರೆ. ಈಗಾಗಲೇ ಮಹೇಶ್ ಬಾಬು, ಪ್ರಭಾಸ್ ಮುಂತಾದವರು ಟಾಲಿವುಡ್ನಲ್ಲಿ ಭಾರೀ ಎನಿಸುವ ಸಂಭಾವನೆ ಪಡೆಯುತ್ತಿದ್ದಾರೆ. ಟಾಲಿವುಡ್ ಸ್ಟಾರ್ ನಟ ಪವನ್ ಕಲ್ಯಾಣ್ ಮುಂಬರುವ ಚಿತ್ರವನ್ನು ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸಲಿದ್ದು ಈಗಾಗಲೇ ತೆಲುಗು ಪವರ್ ಸ್ಟಾರ್ ಬಳಿ ಅಡ್ವಾನ್ಸ್ ನೀಡಿ ಕಾಲ್ ಶೀಟ್ ಕೂಡ ಪಡೆದುಕೊಂಡಿದೆ ಎನ್ನಲಾಗಿದೆ. ಮುಂಬರುವ ಆ ಚಿತ್ರಕ್ಕೆ ನಟ ಪವನ್ ಕಲ್ಯಾಣ್ ಒಟ್ಟಾರೆ 40 ಕಾಲ್ ಶೀಟ್ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಯಾವುದಕ್ಕೂ ಮೇ 23 ಚುನಾವಣೆ ಫಲಿತಾಂಶದವರೆಗೆ ಕಾಯಲೇಬೇಕು. ಒಮ್ಮೆ ಪವನ್ ಗೆದ್ದರೆ ಸಿನಿಮಾ ಕೆಲಸ ಸಹಜವಾಗಿಯೇ ಮುಂದಕ್ಕೆ ಹೋಗಲಿದೆ. ಮೇ 23 ಆಂಧ್ರದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಯ ಫಲಿತಾಂಶ ನಿರ್ಧಾರವಾಗಲಿದ್ದು ಪವನ್ ಕಲ್ಯಾಣ್ ಕಮ್ಬ್ಯಾಕ್ ಚಿತ್ರದ ಬಗ್ಗೆಯೂ ಆ ದಿನ ಸ್ಪಷ್ಟ ಉತ್ತರ ಸಿಗಲಿದೆ. ಪವನ್ ಅಭಿಮಾನಿಗಳು ಸಿನಿಮಾ ಸುದ್ದಿಯ ಖಾತ್ರಿಗಾಗಿ ಅಲ್ಲಿಯವರೆಗೆ ಕಾಯದೆ ಬೇರೆ ದಾರಿ ಇಲ್ಲ.